ಹಲೋ, ಹಲೋ, ನಮಸ್ಕಾರ ಆಹಾರತ್ರವ್ರಿಗೆ. ಯಾರು? ಆಹಾರತ್ರ, ನಾನು ಆನೇಕಲ್ನಿಂದ ರವಿಕುಮಾರ್ ಅಂದ್ಬಿಟ್ಟು. ಯಾರು ಮಾಡಕ್ ಹೇಳಿದ್ರು ನಿಂಗೆ ಫೋನು? ಇಲ್ಲ ಆಹಾರತ್ರ, ನಾನು ನಿಮ್ಮ ಹತ್ರ ಮಾತಾಡಲೇಬೇಕು ಅಂದ್ಬಿಟ್ಟು ಸುಮಾರು ಒಂದು 8 ತಿಂಗಳಿಂದ ಫಾಲೋವರ್ ಆಗಿದ್ದೀನಿ. ಏನೋ ನನಗೆ ಏನು ನನ್ನ ಬಗ್ಗೆ ಏನು ಕೇಳಬೇಕಿದ್ದಿಲ್ಲ, ಏನೋ ಜಸ್ಟ್ ಮಾತಾಡೋಣ ಅಂತ ಅನಿಸ್ತು. ಬೇಗ ಬೇಗ ಮಾತಾಡ್ತಾರೆ, ಊಟದ ಟೈಮು. ಆಯ್ತು ಆಹಾರತ್ರವ್ರೆ, ನಾನು ರವಿಕುಮಾರ್ ಅಂದ್ಬಿಟ್ಟು. ನಾನು ಟೈಪ್ 1 ಡಯಾಬಿಟಿಕು. ನನಗ್ ಓ ಬಂದು 32 ವರ್ಷ ಆಯ್ತು. ಅಯ್ಯೋ ನನಗೆ ದೇವಾ, 8 ವರ್ಷಕ್ಕೆ ಬಂತು. ಪಾಪ. 8 ವರ್ಷದಲ್ಲಿ ನನಗೆ ಏನು ಗೊತ್ತಿರಲಿಲ್ಲ, ಜೀವನ ಅಂದ್ರೆ ಬದುಕಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಹೆಂಗೋ ನಾನು ನನ್ನ ಮೈಂಡ್ ನಾನೇ ಪ್ರಿಪೇರ್ ಆಗಿ ಈಗ 3 ಇಂಜೆಕ್ಷನ್ ತಗೊಳ್ತೀನಿ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಬಟ್ ಡಯಾಬಿಟಿಕ್ ಬಂದದೆ ಅಂತ ಗುಂಗಿಲ್ಲ, ಆದ್ರೂ ಎಂಜಾಯ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ಸೈಡ್ ಎಫೆಕ್ಟ್ ಇಲ್ಲ. ಈಗ 40 ವರ್ಷ, ನನಗೆ ಒಂದ್ ಮಗು ಇದೆ, 9ನೇ ಕ್ಲಾಸ್ ಓದ್ತಾ ಇದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ. ಇದೊಂದು ಮೆಸೇಜ್ ನೀವು ಎಲ್ಲರಿಗೂ ಕೊಡ್ತೀರಾ ಅನ್ಬಿಟ್ಟು ಒಂದು ಉದ್ದೇಶಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದೆ. ಅವ್ರ ಹತ್ರ ಆಕ್ಚುಲಿ ನಿನಗೆ ಅಹೋರಾತ್ರ ಸಲ್ಯೂಟ್ ಹೊಡಿತಾ ಇದ್ದಾನೆ. ಯಾಕಂದ್ರೆ ಟೈಪ್ 1 ಡಯಾಬಿಟಿಸ್ ಜೊತೆ ಬದುಕೋದು ಒಂದು ಕಲೆ ಕಣ. ಅದು ಏನಿಲ್ಲ, ಒಳಗಡೆ ಇನ್ಸುಲಿನ್ ಸೆಕ್ರೀಟ್ ಆಗೋದು, ನಾವು ಹೊರಗಡೆಯಿಂದ ಇನ್ಸುಲಿನ್ ಸಪ್ಲೈ ಮಾಡ್ಬೇಕಷ್ಟೇ ವಿನಃ. ನಾರ್ಮಲ್ ಪರ್ಸನ್ ಗಿಂತ ನೀವೇನು ವಿಭಿನ್ನ ಅಲ್ಲ, ಇನ್ನು ಬೆಟರ್. ನೀವು ನಾರ್ಮಲ್ ಪರ್ಸನ್ ಗೆ ಯಾವಾಗ್ಲೂ 80-90 ಬಂದ್ಬಿಡುತ್ತೆ, ಅವ್ನು ಅದ್ರಲ್ಲಿ ಬದುಕಬೇಕಾಗತ್ತೆ. ಆದ್ರೆ ನೀನ್ ಕರೆಕ್ಟ್ ಆಗಿ 100-150 ಮೇಂಟೈನ್ ಮಾಡ್ತಾ ಇರ್ತೀಯ. ಇಲ್ಲ, ಇದು ನಾನು ಅದ್ರ ಬಗ್ಗೆ ನನಗೆ ನಾನು ಹೇಳ್ಬೇಕು ಅಂದ್ರೆ, ಡಯಾಬಿಟಿಕ್ ಬಂದ ಮೇಲೆ ಖುಷಿಯಾಗಿದ್ದೀನಿ ಅವ್ರ ಹತ್ರ. ನಾನು ಇದು ನಿಮಗ್ ಮೆಸೇಜ್ ಕೊಟ್ರೆ ಎಲ್ಲಾರ್ಗೂ ಗೊತ್ತಾಗುತ್ತೆ ಅನ್ಬಿಟ್ಟು ನಾನು ನಿಮ್ಮ ಇವತ್ ಹೀಗೆ ಸಿಕ್ಕಿದ್ ಅಲ್ಲ, ನನಗೆ. ಅವ್ರ ಹತ್ರನಿಗೂ ಈ ಕನ್ಸಿತ್ತು. ಡಯಾಬಿಟೀಸ್ ಗೆ ದಯವಿಟ್ಟು ಯಾರು ಭಯ ಬೀಳ್ಬೇಡಿ ಅಂತ ಹೇಳೋದು ಇವನ ಆಶಯವಾಗಿತ್ತು. ಯಾಕೆ ಗೊತ್ತಾ, ಟೈಪ್ 2 ಆಗಿರ್ಲಿ ಟೈಪ್ 1 ಆಗಿರ್ಲಿ, ಡಯಾಬಿಟೀಸ್ ಗೆ ಭಯ ಯಾಕೆ ಬೀಳ್ಬೇಕು ಅಂತ. ಏನಕ್ಕೆ? ಹೌದು, ಅದು ಡಾಕ್ಟರ್ಸೇ ಅರ್ಧ ಭಯ ಬೀಳ್ಸಿದ್ದಾರೆ. ನಿನಗೆ ಮೊದಲು ಅನೇಕ ಮೆಸೇಜಸ್ ಕೊಟ್ಟಿದ್ದೀನಿ. ಡಯಾಬಿಟೀಸ್ ನಮ್ಮ ತಾತನ ಕಾಲದಲ್ಲಿ, ನಮ್ಮ ಊರಲ್ಲಿ ಒಬ್ರು ಡಯಾಬಿಟೀಸ್ ಬಂದು ಅವರು ಅವ್ರಿಗೆ ಇಂಜೆಕ್ಷನ್ ತಗೋತಾ ಇದ್ರು. ಅವರು ಯೂರಿನ್ ಟೆಸ್ಟ್ ಮಾಡ್ಕೊಳ್ಳೋದೆಲ್ಲ ನೋಡಿದೀನಿ. ಅದು ಸುಮಾರು 78ನೇ ಇಸ್ವಿಲಿ. ಅಂದ್ರೆ ಆವಾಗ ಎಷ್ಟಿರ್ಬೇಕಾಯ್ತು ಡಯಾಬಿಟೀಸ್ ಅಂದ್ರೆ 200 ಇತ್ತು. ಮತ್ತೆ 1992 140 ಲಿಮಿಟ್ ಮಾಡ್ಬಿಟ್ರು. ಮತ್ತೆ 2006-07 100 ಲಿಮಿಟ್ ಮಾಡ್ಬಿಟ್ರು. ಮತ್ತೆ 2016-17 80 ಲಿಮಿಟ್ ಮಾಡಿದ್ರು ಫಾಸ್ಟಿಂಗ್. ಆದ್ರೆ ಇದು ನೋಡು, ದೇಹ ಏನ್ ಹುಟ್ಟಿದ ಮಗುಗಿದ್ದಂಗೆ ಇರಲ್ಲ ಯಾವಾಗ್ಲೂ. ಎಲ್ಲಾರ ದೇಹನು ಇರಲ್ಲ. ಡಾಕ್ಟರ್ ಹೆಗಡೆ ಅವ್ರು ಹೇಳ್ತಾರೆ, BM ಹೆಗಡೆ ಅವರು ಎಷ್ಟಾದ್ರು ಹೇಳ್ತಾರೆ, 6 ಅಡಿ ಇರೋನ್ಗು ಒಂದೇ ಕ್ರೈಟೀರಿಯಾ, 3 ಅಡಿ ಇರೋನ್ಗು ಒಂದೇ ಕ್ರೈಟೀರಿಯಾ. ಹೆಂಗೆ ಒಬ್ಬೊಬ್ಬರಿಗೆ ಅವರ ದೇಹ ಪ್ರಕೃತಿ ಪ್ರಕಾರ ಇರುತ್ತೆ, ಆದ್ರೆ ಒಂದೇ ಸ್ಟ್ಯಾಂಡರ್ಡ್ ಲಿಮಿಟ್ ಹೆಂಗ್ ಮಾಡ್ತೀರಿ ಅಂತ. ಆದ್ರಿಂದ ಡಯಾಬಿಟಿಸ್ ಬಂತು ಅಂತ ಇಟ್ಕೋ. ಜನ ಎಲ್ಲಿ ಎಡವುತ್ತಾರೆ ಅಂದ್ರೆ ಡಯಾಬಿಟಿಸ್ ಬಂದಿದೆ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ. ಅವನು ಯಾವಾಗ ಹೋಗಿ ಟೆಸ್ಟ್ ಮಾಡ್ತಾನೋ ಗೊತ್ತಿಲ್ಲ. ಆಕ್ಚುಲಿ ಡಯಾಬಿಟಿಸ್ ಅಂದ್ರೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಯಾರಿಗೆ ಲಿಮಿಟ್ ಒಳಗಿರುತ್ತೋ ಅವ್ರಿಗೇನಾಗಲ್ಲ. ಆದ್ರೆ ಇವ್ರು ಟೆಸ್ಟ್ ಮಾಡದೆ ಬೆಳಗ್ಗೆ 8 ಗಂಟೆಗೆ ಹೋಗಿ ಲ್ಯಾಬ್ ತೆರೆದ ಮೇಲೆ ಟೆಸ್ಟ್ ಮಾಡ್ಬೇಕು, ಮತ್ತೆ ಆಫ್ಟರ್ ಫುಡ್ ಅಂತ ಒಂದು 2 ಗಂಟೆ ಬಿಟ್ಟು ಮಾಡ್ಬೇಕು. ಆ ಫುಡ್ ಏನ್ ಇರ್ಬೇಕು, 1 ಗ್ಲಾಸ್ ಪ್ಯೂರ್ ಸಕ್ಕರೆ ಬೆರೆಸದ ಜ್ಯೂಸ್ ಇರ್ಬೇಕು. ಆ ಜ್ಯೂಸ್ ಕುಡಿದ ಮೇಲೆ ಜಾಸ್ತಿ ಬರಬಾರ್ದು. ಆ ಲಿಮಿಟ್ಸ್ ಫಾಲೋ ಮಾಡದೆ ಈ ತಿಂಡಿ ತಿನ್ಕಂಬ ಅಂತಾರೆ. ಇವನ್ ಹೋಗಿ 4 ಇಡ್ಲಿ 5 ದೋಸೆ ಚಚ್ಕೊಂಡು ಬಂದು ಟೆಸ್ಟ್ ಮಾಡಿದ್ರೆ ಅದು ಏನೋ ಇದ್ದೇ ಇರುತ್ತೆ. ಇದು ಮೂರ್ಖತನದ ಪರಮಾವಧಿ. ಅದು ಇರ್ಲಿ ಬಿಡು, ಆಯ್ತಪ್ಪ ಡಯಾಬಿಟಿಸ್ ಬಂದಿದೆ, ದಯವಿಟ್ಟು ಕನ್ನಡಿಗರಲ್ಲಿ ಪ್ರಾರ್ಥನೆ, ಡಯಾಬಿಟಿಸ್ ಬಂದಿದೆ ಅಂತ ಡಾಕ್ಟರ್ ಹೇಳಿದ್ರೆ ಎದೆಗುಂದ್ಬೇಡಿ. ಅದೇನದು ಪ್ರಾಣಾಂತಿಕವಲ್ಲ. ನೀನೇ ಎಕ್ಸಾಂಪಲ್ ಪಾಪ. ಟೈಪ್ 1 ಡಯಾಬಿಟಿಸ್ ಅವ್ರಿಗೆ ಕೇಳಿದೆ, ಅವ್ರಿಗೆ ಪ್ಯಾನ್ಕ್ರಿಯಾಸ್ ಸ್ವಲ್ಪ ಆದ್ರೂ ಕೆಲಸ ಮಾಡುತ್ತೆ. ಟೈಪ್ 2 ನಿಮ್ದು 0 0, ಏನು ಮಾಡಲ್ಲ. ನೀನೇ ಇಷ್ಟು ನಗನಗುತ್ತಾ ಇರ್ಬೇಕಾದ್ರೆ ಡಯಾಬಿಟಿಸ್ ಬಂದವ್ರ ಕಾಲರ್ ಎತ್ಕೊಂಡು ಓಡಾಡ್ಲಿ. ನಿಜ, ಈಗ ನೀವು ಮಾತಾಡಿದೊಂದು ಮಾತು ನನ್ನ ಇಡೀ ಜೀವನನೇ ಫೈಟ್ ಕೊಡುತ್ತೆ, ಅಷ್ಟು ಖುಷಿಯಾಗಿದ್ದೀನಿ ಅವ್ರ ಹತ್ರ. ಹೌದು, ಇವಾಗ ನೀನು ನೀನು ಆಲ್ಮೋಸ್ಟ್ ನಿನ್ನಲ್ಲಿ 0 ಪ್ಯಾನ್ಕ್ರಿಯಾಸ್, ಹೌದು, ಇನ್ಸುಲಿನ್ ಸೆಕ್ರೀಷನೇ ಇಲ್ಲ. ನೀನು ನೀನು ಬದುಕಿ ತೋರಿಸ್ಬೇಕಾದ್ರೆ ಅವ್ರಲ್ಲ 50% ಕೆಲಸ ಮಾಡ್ತಾ ಇದೆ ಪ್ಯಾನ್ಕ್ರಿಯಾಸ್. ಅವ್ರು ಯಾಕೆ ಎದೆಗುಂದಿ, ಅಯ್ಯೋ ನನಗೆ ಡಯಾಬಿಟಿಸ್. ಇತ್ತೀಚೆಗೆ ಹಳ್ಳಿಗೆ ಹೋಗಿದ್ದೆ. ನಾನು ಕ್ಯಾಂಪ್ಗಳೆಲ್ಲ ಅಟೆಂಡ್ ಮಾಡ್ತೀನಿ.
ಈ ಮಕ್ಳಿಗೆಲ್ಲ ಹೇಳಿ ಡೈರೆಕ್ಟ್ ಆಗಿ ಜನಗಳ ಮುಂದೆ ನಾನು ಇನ್ಸುಲಿನ್ ಹೇಗೆ ತಗೊಂಬೇಕು ಅನ್ನೋದೆಲ್ಲ ಧೈರ್ಯವಾಗಿ ಹೇಳ್ಕೊಡ್ತೀನಿ ಯಾರ ಹತ್ರ ಅವ್ರೆ ನಾನು. ಇತ್ತೀಚೆಗೆ ಹಳ್ಳಿಗೆ ಹೋಗಿದ್ರೆ ಅಲ್ಲಿ ಒಬ್ಬ ಫ್ರೆಂಡ್ ಕ್ಲಾಸ್ಮೇಟ್ ಬಗ್ಗೆ ವಿಚಾರಿಸ್ದೆ, ಎಲ್ಲಿದಾನ ಅವನು ಅಂತ. ಅಯ್ಯೋ ಅವನಿಗೆ ಶುಗರ್ ಬಂದ್ಬಿಟ್ಟಿದೆ, ಶುಗರ್ ಬಂದ್ ಯಾರನ್ನ ಕೇಳಿದ್ರು ಅವನಿಗೆ ಶುಗರ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾರ ವಿನಾ ಅವನು ಹೆಂಗಿದಾನೆ ಎಲ್ಲಿದಾನೆ ಹೇಳ್ತಾ ಇಲ್ಲ. ಶುಗರ್ ಬಂದಿದೆ ಏನೋ, ಅದು ಅಷ್ಟು ಪ್ರಾಣಾಂತಿಕವೇನೋ ಅದೇನದು, ಕ್ಯಾನ್ಸರ್ ಬಂದಂಗೆ ಆಡ್ತಾ ಇದೀರಿ ಅಂತ ಹೇಳಿ ಅವನ್ ಶುಗರ್ ಬಂದು ತುಂಬಾ ಚಿಂತೆಗೆ ಬಿದ್ಬಿಟ್ಟಿದಾನೆ. ಅಯ್ಯೋ ಅವನಿಗೆ ಏನ್ ದೊಡ್ಡ ಕತೆ, ಆ ಹಳ್ಳಿಲಿ ಶುಗರ್ ಬಂದಿದೆ ಅಂದ್ರೆ ಕ್ಯಾನ್ಸರ್ ಬಂದಂಗ ಆಡ್ತಾ ಇದ್ರು. ಅದು ನಾನು ನೋಡಿ ದುಃಖ ಆಗೋಯ್ತು, ಇದ ಡಯಾಬಿಟಿಸ್ ಹಿಂಗ ಆಡ್ತಾರ. ಇಲ್ಲ ಅದು ನಾನು ಅನುಭವಿಸಿದೀನಿ ಯಾರ ಹತ್ರ ಅವ್ರೆ, ಚಿಕ್ಕ ಹುಡುಗನಲ್ಲಿ ಬಂದಾಗ ನನ್ನ ರಿಲೇಶನ್ಸ್ ಎಲ್ಲ ಮನೆಗೆ ಸೇರಿಸ್ತಾ ಇರಲಿಲ್ಲ ನನ್ಗೆ, ತುಂಬಾ ಕಷ್ಟಪಟ್ಟು. ಆಮೇಲೆ ನಾನು ತುಂಬಾ ಕಷ್ಟಪಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ನಾನು ದುಡ್ಡು ಕಾಸಲ್ಲಿ ಸ್ವಲ್ಪ ಪ್ರಿಪೇರ್ ಆದ್ಮೇಲೆ ಆಮೇಲೆ ಅವ್ರ ಮನೆಗಳಿಗೆ ಬಂದಾಗ ನನ್ನ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಾಗಿ ಇವಾಗ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಒಬ್ಬ ಹುಡುಗ ಸಿಕ್ಕಿದ್ದ ನನ್ನ ಸ್ನೇಹಿತರ ಮಗ, ಅವನು ಸಿಂಗಪುರ್ಗೆ ಫುಟ್ಬಾಲ್ ಆಡಕ್ ಹೋಗಿದ್ದ. ಏನು ಏನ್ ಗ್ರೇಟ್ ನೋಡಿದ್ರೆ ಅವನ್ ಟೈಪ್ 1 ಡಯಾಬಿಟಿಸ್, ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ತಾ ಇದ್ದಾನೆ ಕ್ರಿಕೆಟ್, ಇದು ಫುಟ್ಬಾಲ್, ಟೈಪ್ 1 ಡಯಾಬಿಟಿಸ್. ಏನೋ ಅದು, ಇನ್ನು ಟೈಪ್ 2 ಗಿಂತ ಟೈಪ್ 1 ಅವರು ಬೆಟರ್ ಇರ್ತಾರೆ. ಯಾಕೆ ಹೇಳ, ಹೌದೌದೌದು, ಅವರು ಮೆಂಟಾಲಿಟಿ ಪ್ರಿಪೇರ್ ಆದ್ರೆ ಫುಲ್ ಕಂಟ್ರೋಲ್ ಇರೋ ಕೇಳ ಇಲ್ಲ ಕತ್ತೆ, ಫುಲ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ ಬಿಡ್ತಾರೆ. ಇನ್ನು ನಿಂದು ನೀನು ಇನ್ನು ನಿನ್ ಮೇಲೆ ನನಗೆ ತುಂಬಾ ಕೋಪ ಇದೆ. ನೀನು ಇನ್ನು 3 ಇಂಜೆಕ್ಷನ್ ಅಲ್ಲಿ ಬದುಕ್ತಾ ಇದೀಯ, ತುಂಬಾ ಅಸಹ್ಯ, ನೀನು ಹೊಡೆದಾಕ್ ಬಿಡ್ತೀನಿ ನಿನ್ ಕತ್ತೆ. ಅಂದ್ರೆ ನನಗೆ 8 ವರ್ಷಕ್ಕೆ ಬಂದ್ಬಿಡ್ತಲ್ಲ ಅಲ್ವೋ. ಇವಾಗ ಒಂದು ಬ್ಯಾಗ್ ಬಂದಿದೆ, ಇನ್ಸುಲಿನ್ ಬ್ಯಾಗ್, ಅದು ಹೊಟ್ಟೆಗೆ ಚುಚ್ಕೊಂಡು ನೀನು ವಾರಕ್ಕೆ 15 ದಿವಸಕ್ಕೆ ಒಂದ್ಸಲ ಚೇಂಜ್ ಮಾಡ್ಕೋಬಹುದು. ಮೂರಂದ್ರೆ ಡೋಸ್ ನಾನು ಕಡಿಮೆ ತಗೊಳ್ತಾ ಇದ್ದೀನಿ ಅಂದ್ರೆ ಮದುವೆಕ್ಕಿಂತ ಮುಂಚೆ. ಮಧ್ಯ ಮಾತಾಡಿದ್ರೆ ಫೋನ್ ಇಟ್ಬಿಡ್ತೀನಿ. ಇಲ್ಲ 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 ಹೇಳಿ, ಕೇಳಿಸ್ಕೊಳ್ಳಲ್ಲ, ಅಪ್ಡೇಟ್ ಆಗಲ್ಲ. ಇಲ್ಲ ಇಲ್ಲ ಹೇಳಿ ಹೇಳಿ. ಒಂದು ಇನ್ಸುಲಿನ್ ಬ್ಯಾಗ್ ಬಂದಿದೆ ನಿಮ್ಮಂತವ್ರಿಗೆ ಟೈಪ್ 1ಗೆ, ಅದನ್ನ ಸೊಂಟಕ್ಕೆ ಕಟ್ಕೊಂಡು ಹೊಟ್ಟೆಗೆ ಚುಚ್ಕೊಂಡಿದ್ರೆ ದೇಹದಲ್ಲಿ ಒಂದೇ ಸ್ಟ್ಯಾಂಡರ್ಡ್ ಡಯಾಬಿಟಿಸ್ ಇದು ಇನ್ಸುಲಿನ್ ಲೆವೆಲ್ ಮೇಂಟೈನ್ ಮಾಡುತ್ತೆ. ಅದನ್ನ ನೀನ್ ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ? ಇಲ್ಲ ಇಲ್ಲ ಕೇಳಿದ್ದೆ, ಅದೆಲ್ಲ ಇದೆ. ಈಗ ಮಾಮೂಲಿ ಇಂಜೆಕ್ಷನ್ ತಗೊಳ್ತಾ ಇದೀನಲ್ಲ, ನನಗೇನ್ ಆರಾಮಾಗಿದ್ದೀನಿ ಅನ್ಬಿಟ್ಟು ಚಿಕ್ಕಪ್ಪ. ಅದು ಈಸಿ ಅಲ್ಲೇನಪ್ಪ, ಅದಿನ್ನು ಈಸಿ. ಆಮೇಲೆ ಕಾಸ್ಟ್ಲಿ ಬರುತ್ತೆ ಅಲ್ಲ ಹರತ್ರ. ನಾನು ಡ್ರೈವರು, ಮೊದ್ಲಿಂದ ಡಯಾಬಿಟಿಸ್ ಬಂದಾಗಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ನನಗೆ ಡ್ರೈವಿಂಗ್ ಇಂದ ಏನ್ ಕಷ್ಟ ಅನ್ಸಿಲ್ಲ. ಆಯ್ತುರಪ್ಪ, ನೀನೇನ್ ಭಯ ಬೀಳ್ಬೇಡ. ಅವ್ರ ಹತ್ರ ಎಂತ ಎಂತ ಅವ್ರು ನೋಡಿದಾನೆ ಅಂದ್ರೆ, ಒಬ್ಬ ವ್ಯಕ್ತಿ ಸ್ಪೀಚ್ ಮಾಡ್ತಾ ಇದ್ರು, ಎಷ್ಟು ಒಳ್ಳೆ ವಾಕ್ಸ್ ಇದ್ದಿ ಸ್ಟೇಜ್ ಅಲ್ಲಿ, ಸುಮಾರು 2000 ಜನ ಇದ್ರು ಮೈಕ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ, ಹಾಯ್ ಒಂದ್ ನಿಮಿಷ ಇರಪ್ಪ ನಾನು ಇಂಜೆಕ್ಷನ್ ತಗೋತೀನಿ ಅಂತ ಅಲ್ಲೇ ಸ್ಟೇಜ್ ಮೇಲೆ ಇಂಜೆಕ್ಷನ್ ತಗೊಂಡು ಹೊಟ್ಟೆಗೆ ಚುಚ್ಕೊಂಡು ಮತ್ತೆ ಸ್ಪೀಚ್ ಚಾಲು ಮಾಡ್ಬಿಟ್ರು ಮಧ್ಯದಲ್ಲಿ. ಅದು ಲೈವ್ಲಿನೆಸ್, ನಂಗೆ ತುಂಬಾ ಖುಷಿ ಆಯ್ತು ಅವತ್ತು. ಏನ್ ಗ್ರೇಟ್ ಇದು ಅಂತ. ಸೇಮ್ ಹಾರ ಹತ್ರ ನಾನು ಆಗಿದೆ. ಎಲ್ಲಾದ್ರೂ ಊಟ್ಲಿಗೆ ಹೋದ್ರೆ ಯಾರಾದ್ರೂ ಇರ್ಲಿ, ನನ್ನ ಜೀವ ಮುಖ್ಯ ಅನ್ಬಿಟ್ಟು ಫಸ್ಟ್ ನಾನು ಇಂಜೆಕ್ಷನ್ ತಗೊಂಡೆ ಊಟ ಮಾಡೋದು. ಜೀವ ಅಲ್ವೋ ಮುಖ್ಯ, ಅದು ಏನ್ ಅಂತದ್ದೇನಿಲ್ವೋ. ಎಷ್ಟೋ ಜನ ಡಯಾಬಿಟಿಸ್ ಇದ್ರು ಇಲ್ದಂಗೆ ಗೊತ್ತಿಲ್ಲದೆ, ಅವ್ರಿಗೆ ಗೊತ್ತಿಲ್ಲ ಅವ್ರು ಡಯಾಬಿಟಿಸ್ ಇದೆ ಅಂತ, ಹಂಗೆ ಕೊರಗಿ ಕೊರಗಿ ಹೋಗ್ತಾ ಇರ್ತಾರೆ. ನಿನ್ಗೆ ಅಟ್ಲೀಸ್ಟ್ ಗೊತ್ತಾಗಿದೆ ನೀನು ಹೆಲ್ದಿ. ಹೌದೌದೌದು, ನೀನು ಮರ್ಯಾದಿಸ್ತಾ ಬಿಡ. ನಿನ್ನಿಂದ ಒಳ್ಳೆ ಕರ್ನಾಟಕಕ್ಕೆ ಮೆಸೇಜ್ ಸಿಕ್ತು, ಯಾರಿಗೆ ಡಯಾಬಿಟಿಸ್ ಬಂದ್ರು ತಲೆ ಕೆಡಿಸ್ಕೋಬೇಡಿ, ಅಲೋಪತಿಗೆ ಹೋಗ್ಬಿಟ್ಟು ನೀವು ರಾತ್ರಿ 4 ಗಂಟೆದು ಮೆಸೇಜ್ ಚೆಕ್ ಮಾಡಿ, ಒಂದು ಪ್ರಾಪರ್ ಆಗಿ ಮೆಸೇಜ್ ಚೆಕ್ ಮಾಡಿ, ಅಲೋಪತಿಗೆ ಹೋಗ್ಬಿಟ್ಟು ನೀನು ಮೆಡಿಸಿನ್ ಚಾಲು ಮಾಡಿ. ಅಯ್ಯೋ ನಾನು ಆಯುರ್ವೇದ ಹೋಗ್ತೀನಿ, ಹೋಮಿಯೋಪತಿ ಹೋಗ್ತೀನಿ, ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳೋದ್ರಲ್ಲಿ ಫೂಲಿಶ್ನೆಸ್ ಬಿಟ್ಬಿಡಿ. ಇಲ್ಲ ನಾನು ನಂಬಲ್ಲ ಅದು. ನಾನು ಏನು ಆಯುರ್ವೇದಿಕ್ ತಗೊಳ್ಳಲ್ಲ. ಮಾತಾಡ್ಬೇಡ ಕತ್ತೆ. ಓಕೆ ಓಕೆ ಓಕೆ, ಏಯ್ ತಲೆ ಹರಟೆ. ಆಯ್ತಾಯ್ತು ಹರತ್ರ ಅವ್ರೆ. ಅಲ್ಲ ನೀನು ಏನಂತ ಅನ್ಕೊಂಡಿದ್ದೆ, ನಂಗೆ ಟೈಮೇ ಇಲ್ಲ ಇಲ್ಲಿ ಮಾತಾಡ್ತಾ ಇದೀರ ಅಂತ ಖುಷಿ ಖುಷಿ ಆಗೋಯ್ತು ನನಗೆ, ತುಂಬಾ ಖುಷಿ ಇದೆ. ನಾನು ಇಲ್ಲಿ ಹೇಳೋ ಇಂಪಾರ್ಟೆಂಟ್ ಮೆಸೇಜ್ ಹೇಳ್ತಾ ಇದ್ರೆ ಮಧ್ಯದಲ್ಲಿ ಮಾತಾಡ್ತೀಯ ನೀನು? ಆಯ್ತು ಹೇಳಿ ಯಾರತ್ರ. ಏನಿಲ್ಲ, ಭಯ ಬೀಳೋದು ಬಿಡ್ಬೇಕು, ಅಲೋಪತಿ ಕಂಟಿನ್ಯೂ ಮಾಡ್ಬೇಕು, ಲೆವೆಲ್ ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಈ ಮಾತ್ರೆ ತಗೊಂಡ್ರೆ ಯಾವ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅನ್ನೋದಿಲ್ಲ, ತಲೆ ತೆಗೆದು ಬಿಡಿ. ಅದಲ್ಲದೆ ಜೀವನ ಶೈಲಿನ ಮೇಂಟೈನ್ ಮಾಡ್ಕೊಂಡು, ಅದಲ್ಲದೆ ಅಲೋಪತಿ ಜೊತೆಗೆ ನೀವು ಹೋಮಿಯೋಪತಿ ಮಾಡೋದು ಇದು ಮಾಡೋದು ಮಾಡಿದ್ರೆ, ಅವಾಗ ಅಲೋಪತಿ ಡಾಕ್ಟ್ರೇ ನಿಮ್ಮ ಡೋಸ್ ಕಡಿಮೆ ಮಾಡ್ಬಿಡ್ತಾರೆ. ಹಂಗೆ ಮೇಂಟೈನ್ ಮಾಡ್ಬೇಕು ವಿನಃ ನೀವು ಅಲೋಪತಿ ಅಸಹ್ಯ ಪಟ್ಕೊಳ್ಳೋದು ತಪ್ಪಾಗತ್ತೆ. ಎಲ್ಲರನ್ನ ಗೌರವಿಸ್ಬೇಕು ನೀವು. ಮತ್ತೆ ಆಯುರ್ವೇದಿಕ್ ಇವಾಗ BC7 ಅಂತ ಬರುತ್ತೆ, ಬಯೋಕೆಮಿಕ್ ಸಾಲ್ಟ್ 7 ಅಂತ. ಅದನ್ನ ನೀವು ಕರೆಕ್ಟ್ ಆಗಿ ಲೈಫ್ ಎಲ್ಲ ತಗೊಂಡ್ರೆ 40 ವರ್ಷ ದಾಟದವರು ಶುಗರ್ ಬರೋದೇ ಇಲ್ಲ. ಹಾಗಂತ ಅದನ್ನೇ ಶುಗರ್ ಬಂದ್ಮೇಲೂ ಅದನ್ನ ತಗೊಂಡು ವಾಸಿ ಆಗ್ಬೇಕು ಅಂದ್ರೆ ಅದು ಫೂಲಿಶ್ನೆಸ್ ಆಗುತ್ತೆ. ಹೊಟ್ಟೆ ಬರದಂಗ್ ನೋಡ್ಕೊಂಡ್ರೆ ಡಯಾಬಿಟಿಸ್ ಬರಲ್ವಾ? ಹಾಗಂತ ಹೊಟ್ಟೆ ಇಲ್ದೇ ಇರೋರ್ಗು ಡಯಾಬಿಟಿಸ್ ಇದೆಯಲ್ಲ ಅಂದ್ರೆ ಅದು ಬೇರೆ, ಅದು ಬೇರೆ. ಆದಷ್ಟು
ಕೆಲವೆಲ್ಲ ನೋಡ ಒಂದೇ ಫಾರ್ಮುಲಾ ಇಲ್ಲ ಎಲ್ಲದಕ್ಕೂ. ಹೌದೌದು, ನಗನಗ್ತಾ ನಿನ್ನ ನೋಡಿ ಬಾಳದು ಕಲಿಬೇಕು ಅಷ್ಟೇ ಜನ. ಇಲ್ಲ ಇದು ಕರೆಕ್ಟ್ ಹಾರತ್ರ, ಎಲ್ಲರೂ ಹಾಗೆ ಹೇಳ್ತಾರೆ ನನ್ಗೆ. ಈ ಆಡಿಯೋ ಹಾಕ್ಲಾ? ಓ ಹಾಕಿ ಹಾಕಿ ಯಾರತ್ರ. ನಾನು ಇದು ಫೋನ್ ಮಾಡಿ ನಿಮ್ಗೆ ಮೆಸೇಜ್ ಕೊಟ್ಟಿ. ನೀನು ನಿನ್ನ ಕಥೆಯಲ್ಲಿ ನನಗೆ ಅರ್ಥ ಆಗಿದ್ದು, ನಿನ್ನ ವಿಚಾರ ತಿಳಿದು ನಿನ್ನ ಕೈ ಹಿಡಿದ ನಿನ್ನ ಧರ್ಮ ಪತ್ನಿಯ ಕಾಲಿಗೆ ನಮಸ್ಕರಿಸ್ತೀನಿ. ಒಬ್ಬ ಡಯಾಬಿಟಿಸ್ ಪೇಷಂಟ್ ನ ಮದ್ವೆ ಆಗಿ ನಗನಗುತ್ತಾ ಬಾಳ್ತಾ ಇದ್ದಾಳೆ ಅಂದ್ರೆ ಆ ಹುಡುಗಿ ಗ್ರೇಟ್. ಹಂಗ ನಿನ್ನ ಆ ಹುಡುಗಿ ಅಂತವ್ರು ಧೈರ್ಯವಂತರು ಬೇಕು. ಗೊತ್ತಿದ್ದು ಆದ್ರೆ ಅವರು ನನ್ಗೆ ತುಂಬಾ ಖುಷಿ ಆಯ್ತು, ತುಂಬಾ ಕಷ್ಟಪಟ್ಟೆ, ಹಂಗೆ ತುಂಬಾ ಸುಖವಾಗಿ ಇದ್ದೀನಿ. ಅವ್ರ ಹತ್ರ ನಿಮ್ ಕಾಂಟ್ಯಾಕ್ಟ್ ಸಿಕ್ಕಿದ್ ನನಗಂತೂ ಪುಣ್ಯ ಪುಣ್ಯ ಪುಣ್ಯ. ಏನ್ ಪುಣ್ಯನೋ, ಬಾಯಿಗೆ ಬಂದಂಗ ಹೋಯ್ದ್ರು ಸುಮ್ನೆ. ಇಲ್ಲ ಇಲ್ಲ, ನಾನು 8 ತಿಂಗಳಿಂದ ನೀವು ಬಾಕು ವಿಡಿಯೋನೇ ಕಾಯ್ತಾ ಇದ್ದೆ, ಇನ್ನೂ ಬಂದಿಲ್ಲ, ಯಾವ್ದಾದ್ರು ಬಂದಿಲ್ಲ, ಇನ್ನೂ ಬಂದಿಲ್ಲ. ಈಗ ಯಾವ್ದೋ 2 ಪುಟ್ಟ ಮಕ್ಕಳ ಜೊತೆ ಮಾತಾಡಿದ್ದು, ಅವರು ಅಯೋಧ್ಯೆ ಇದಕ್ಕೆ ಹೋಗ್ಬೇಕು ಅಂದಿದ್ದು, ಅದೆಲ್ಲ ಕೇಳಿದೆ. ನಾನು ಇದೇ ಇಡೀ ಕಾಯ್ತಾ ಇರ್ತೀನಿ, ಡ್ರೈವಿಂಗ್ ಅಲ್ಲಿ ಏನ್ ಕೆಲಸ ಇರಲ್ಲ. ನಿಮ್ದು ವಿಡಿಯೋ ಫಾಲೋ ಮಾಡೋದೇ ನನ್ನ ದೊಡ್ಡ ಕೆಲಸ. ಆದ್ರೂ ಏನು ಮಾಡಿದ್ಯಾ ನೀನು? ಜೂಜಾಟದ ವಿರುದ್ಧ ಏನ್ ಮಾಡಿದೆ? ಹೆಣ್ಣ ನಿಂದಕರ ವಿರುದ್ಧ ಏನ್ ಮಾಡಿದೆ? ಇಲ್ಲ, ನಾನು ನೀವು ಹಾಕೋ ಇದಕ್ಕೆಲ್ಲ ಕಮೆಂಟ್ ಮಾಡ್ತಾ ಇರ್ತೀನಿ. ಆಮೇಲೆ ನಾನು ಹೆಸರು ರವಿಕುಮಾರ್ ಅಂದ್ಬಿಟ್ಟು. ಓಕೆ ಓಕೆ, ಯಾರ ಹತ್ರ ನಮಸ್ಕಾರ.